ಏನ್ ಮಚ್ಚಾ ಸೂಟ ಆಯ್ತಾ? ಹಾ ಆಯ್ತಪ್ಪ, ನಿಂದ ಏನು ಆಯ್ತಾ? ಮಚ್ಚ ಹೆಂಗಿದ್ಯಾ? ಏನ್ ತಿಂದ? ಏ ಅದೇ ಇಡ್ಲಿ ಅದೇನ ಸಾಂಬಾರ್ಲೆ. ಒಳ್ಳೆ ಮಚ್ಚ, ಸಕ್ಕದಾಗಿದೆ. ಅಲ್ಲಿ ನೋಡ್ರು ನಿಖಿಲ್ ಬರ್ತಾವನೆ. ಏ ಬಾ 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 ಬಾ. ಮಚ್ಚಿ ಕುತ್ಕೋ. ಈ ನನ್ ಮಗ ಹೆಂಗ್ ಶೋಕಿ ಮಾಡ್ತಾನೆ ಗೊತ್ತಾ ನಿಮ್ಗೆ? ಏನ್ ಮಚ್ಚ ಹಿಂಗ್ ಹೇಳ್ತಿಲ್ಲ? ಗೊತ್ತಿಲ್ಲ ಏನ್ ಗುರು? ಹೆಂಗೆ ಅಂದ್ರೆ ಈ ಸೆಲ್ ಫೋನು ಅವ್ರ ಅಪ್ಪಂದು ಮಚ್ಚ. ಇದು ಡ್ಯುವಲ್ ಸಿಮ್ ಸೆಟ್ಟು. ಸಿಮ್ ಒನ್ ಪ್ಲೇಸ್ ಅಲ್ಲಿ ಅವ್ರ ಅಪ್ಪನ ಪರ್ಸನಲ್ ಸಿಮ್ ಬಿಟ್ಬಿಟ್ಟು ಸಿಮ್ ಟೂ ಇರುತ್ತಲ್ಲ ಆ ಪ್ಲೇಸ್ ಅಲ್ಲಿ 10 ರೂಪಾಯಿ ಸಿಮ್ ಅಕೌಂಟ್ ಸ್ಟಾಕಿ ಮಾಡ್ತಾನೆ ಮಚ್ಚ. ಬಲ್ ನನ್ ಮಗ್ಚ ಇವನು ಹಾಕು. ಹಾಕ್ರೋ ಹಾಕ್ರೋ. ಅದಿರ್ಲಿ ಬಿಡ್ರೋ, ಬರೋ ಮಂಡೇ ನಮ್ಮ ಗರ್ಲ್ಫ್ರೆಂಡ್ ಬರ್ಡೇ, ಗಿಫ್ಟ್ ಮಾಡೋಣ ಅಂದ್ರೆ ಅವ್ಳು ಫುಲ್ಲು ರಿಚ್ಚು, ಏನ್ ಮಾಡ್ಲೋ ಗೊತ್ತಿಲ್ಲ. ಕೊಡೋ 100 200 ರೂಪಾಯಿ ಗಿಫ್ಟ್ ಎಲ್ಲ ಅವ್ಳ ಮುಂದೆ ಏನೂ ನಡೆಯಲ್ಲ, ಏನ್ರೋ ಮಾಡ್ಲಿ. ಯಾಕೆ ಯೋಚನೆ ಮಾಡ್ತೀನಿ ಮತ್ತೆ, ನೀವು ಅಪ್ಪ ಹತ್ರ ಬಿಟ್ಟು ಎಕ್ಸಾಮ್ ಫೀಸ್ ಅಂದ್ಬಿಟ್ಟು 5 ಸಾವಿರ ರೂಪಾಯಿ ಕೇಳು, ಕೊಟ್ಟಿಲ್ಲ ಅಂದ್ರೆ ಎಕ್ಸಾಮ್ ಕುಣ್ಸಲ್ಲ ತಪ್ಪಂಗು. ಅಷ್ಟೇ ತಗೊಂಡು ನಿಮ್ಮ ಹುಡುಗಿಗೆ ಒಳ್ಳೆ ಗಿಫ್ಟ್ ಕೊಡಿಸ್ಬೋದು, ನಮ್ಗೆಲ್ಲ ಪಾರ್ಟಿನೂ ಕೊಡಿಸ್ಬೋದು. ಹ್ಞೂ ಮಗ ಚೇತು, ಅವ್ನು ಹೇಳೋ ಪ್ಲಾನ್ ವರ್ಕೌಟ್ ಆಗುತ್ತೆ. ಬೇಕಿತ್ತು ಗೊತ್ತಲ್ಲ ನಿಮ್ಗೆಲ್ಲ, ನಂಗೆ ದಮ್ ಇಲ್ಲ ಅಂದ್ರೆ ಆಗಲ್ಲ ಅಂತ. ಆದ್ರೆ ಕಾಸಿದ್ದಿಲ್ಲ, ಅದಕ್ಕೆ ನಮ್ಮ ಅಪ್ಪ ಹತ್ರ ಹೋಗ್ಬಿಟ್ಟು, ಅಪ್ಪ ಎಕ್ಸಾಮ್ ಬರೀಬೇಕು, ಎಕ್ಸಾಮ್ ಬರೆಯಕ್ಕೆ ಪೆನ್ ಬೇಕು, ಕಾಸ್ಟ್ಲಿ ಪೆನ್ ಆಗಿರ್ಬೇಕು ಅಂತಂದೆ. ಅಪ್ಪ ಎತ್ತಿದ್ದೆ 100 ರೂಪಾಯಿ ಕೊಟ್ರು, ಹೋಗಿ ಎರಡು ದಮ್ ಹೊಡೆದೆ, ಒಂದ್ ಪ್ಲೇಟ್ ಎಗ್ ರೈಸ್ ತಿಂದೆ, ನೆಮ್ಮದಿಯಾಗಿ ಮನೆಗೋದೆ. ನಮ್ಮ ಕಡೆ ಪ್ಲಾನ್, ಮೊನ್ನೆ ನೀವು ಅವ್ರಿಗೆ ಕಾಚಿದ್ದಿಲ್ಲ ಅಂದ್ಬಿಟ್ಟು ನಾ ಅಪ್ಪ ಹತ್ರ ಹೋಗ್ಬಿಟ್ಟು ಬುಕ್ಸ್ ಕೇಳ್ಬಿಟ್ಟು 8 ಸಾವಿರ ಪೇಸ್ಕೊಂಡೆ, ಅದೇ ಪ್ಲಾನ್ ಇಲ್ಬಿಟ್ಟೆ ಅಷ್ಟೇ. ಬಾರ ಎಲ್ಲಿ ಕೆಲಸ ಬೇಜನ್ ಬಿದ್ದಿದೆ, ಏನ್ ಸೋಂಬರಿಗಳ ನೀವೆಲ್ಲ? ನಾನು ಪುಟ್ಸಮ್ಮಿ ಅವ್ರ ಮಗ. ನಾವು ಓ ನೀನಪ್ಪ, ನಿಮ್ಮಪ್ಪ ಬಂದಾಗ್ಲೆಲ್ಲ 5 ಸಾವಿರ 10 ಸಾವಿರ ರೂಪಾಯಿ ಅಂತ ನನ್ನ ಮಗಂಗೆ ಎಕ್ಸಾಮ್ ಫೀಸ್ ಕಾಲೇಜ್ ಫೀಸ್ ಅಂತ ಇಸ್ಕೊಂಡು ಹೋಗ್ತಾನೆ ಇರ್ತಾನೆ, ಆದ್ರೆ ಕೆಲಸ ಮಾತ್ರ ಇಲ್ಲಿ ಯಾರಪ್ಪ ಮಾಡ್ತಾರೆ? ನಿಮ್ಮಪ್ಪನ ಕಾಯಿಲೆ ಐತೆ ಗೊತ್ತಪ್ಪ, ಆದ್ರೆ ಸಾಲ ಮಾಡಿರೋದು ನಿಮ್ಮಪ್ಪ ತಾನೆ. ಹಾ ಬಿಡು, ನಿಮ್ಮಪ್ಪನ ಕೈಲಿ ಮಾಡೋಕ್ಕಾಗಿಲ್ಲ ಅಂದ್ರೆ ಸಾಲ ಮಾಡಿರೋದು ನಿಂಗೋಸ್ಕರ ತಾನೆ. ಬಂದ್ಬಿಟ್ಟು ಇಲ್ಲಿ ಮಾಡು, ಇಲ್ಲಿರೋ ಕೆಲಸ ಎಲ್ಲ ಮಾಡಿ ನಿನ್ ಸಾಲ ತೀರ್ಸ್ಕೊಳಪ್ಪ, ಇಲ್ಲ ಕಳ್ಸು ನಿಮ್ಮಪ್ಪನ ಬೇಗ. ಓ ಅಪ್ಪ ಮಕ್ಕಳು ಕುತ್ಕೊಂಡು ಡಿಸೈಡ್ ಮಾಡ್ಕೊಂಡು ಬೇಗ ಯಾರು ಬಂದು ಕೆಲಸ ಮಾಡ್ತೀರಾ ಡಿಸೈಡ್ ಮಾಡ್ಕೊಳ್ಳಿ, ನಂಗೆ ಟೈಮ್ ಇಲ್ಲ, ಇಡ್ತೀನಿ ಫೋನು, ಬೇಗ ಬರ್ರಿ. ಯಾರು ತಪ್ಪು ಮಾಡ್ತಿದ್ರಿ ಅನ್ಸುತ್ತೋ, ಅಪ್ಪನ ದುಡ್ಡಲ್ಲೆಲ್ಲ ಮಜಾ ಮಾಡ್ಕೊಂತ ಇದ್ದೀರೋ? ಬರ್ತೀನ್ರೋ. ಡಿಯರ್ ಫ್ರೆಂಡ್ಸ್, ನಾವು ಮಾಡುವ ಕಳಕಳಿಯ ಮನವಿ ಏನೆಂದರೆ ಶೋಕಿ ಜೀವನ ಬೇಡ, ಯಾಕಂದರೆ ನೀವು ಬಳಸೋ ಶೋಕಿ ಹಣ ನಿಮ್ಮ ದುಡಿಮೆಯದಲ್ಲ, ನಿಮ್ಮ ತಂದೆ ತಾಯಿಯವರು ಬೆವರು ಸುರಿಸಿ ದುಡಿದಂಥ ದುಡಿಮೆ, ನಿಮ್ಮ ಉಜ್ವಲ ಭವಿಷ್ಯದ ಕನಸಿಗಾಗಿ. ಆ ಕನಸನ್ನು ನನಸನ್ನಾಗಿಸಲು ಮುಂದಾಗಿ, ಅದೇ ಕನಸಿನ ಜೊತೆ ಮತ್ತೊಂದು ಕಪ್ಪು ಚುಕ್ಕಿಯನ್ನು ನೀಡಬೇಡಿ. ನಿಮ್ಮ ತಂದೆ ತಾಯಿಯರ ಬೆವರ ಹನಿಯನ್ನು ಒರೆಸಲು ಮುಂದಾಗಿ ಹೊರೆತು, ಆ ಬೆವರ ಹನಿಯ ಜೊತೆ ಮತ್ತೊಂದು ಹನಿ, ಕಣ್ಣೀರಿನ ಹನಿಯನ್ನು ಹುಟ್ಟಾಕಬೇಡಿ. ಇಂತಿ ನಿಮ್ಮಲ್ಲಿ ಒಬ್ಬ ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.